ನಮಸ್ಕಾರ ನಾನು ಪೂರ್ಣಿಮಾ ರಜನಿ ಜಾಬ್ ಇಂಟರ್ವ್ಯೂ ಸ್ಕಿಲ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿ ವಿಷಯಗಳನ್ನು ತಿಳ್ಕೊಳ್ಳೋಣ ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಸೊ ಈ ಒಂದು ಪ್ರಶ್ನೆನಲ್ಲಿ ನಾವು ನಮ್ಮ ಬಗ್ಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತು ಅಂದ್ರೆ 50% ಆಫ್ ದ ಇಂಟರ್ವ್ಯೂ ವಿ ಹ್ಯಾವ್ ಏಸ್ಡ್ ಇಟ್ ಅಂತ ಅರ್ಥ ಸೊ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅನ್ನೋ ಆ ಒಂದು ಕ್ವೆಶ್ಚನ್ಗೆ ನಾವು ಯಾವ ಥರ ಆನ್ಸರ್ ಹೇಳಬೇಕು ಅನ್ನೋದನ್ನು ನಾವು ಮೂರು ವಿಭಾಗವಾಗಿ ವಿಂಗಡಿಸ್ಕೊಳ್ಳೋಣ ಅಥವಾ ಲೆಟ್ ಅಸ್ divide that entire thing into three parts. So first part li enu andre who we are andre enu namma tata muttata avur bagge ella nav helta irodu what am I as a person adanna bagge one first line adra bagge irbeku. Second, what are my accomplishments ನಾನು ಇಲ್ಲಿ ತನಕ ಏನನ್ನ ಸಾಧಿಸಿದ್ದೀನಿ ಅಥವಾ ಯಾವುದರಲ್ಲಿ ಪರಿಣಿತಿ ಹೊಂದಿದ್ದೀನಿ ಥರ್ಡ್ ಪಾಯಿಂಟ್ ವೈ ಡು ಐ ವಾಂಟ್ ಟು ಜಾಯಿನ್ ದಿಸ್ ಕಂಪನಿ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಇರಬೇಕು ಆರ್ ಹೌ ವಿಲ್ ಐ ಬಿ ಯೂಸ್ಫುಲ್ ಟು ಯುವರ್ ಕಂಪನಿ ಅನ್ನೋದ್ರ ಬಗ್ಗೆ ಸೊ ಇದು ಮೂರನ್ನು ವಿಂಗಡಣೆ ಮಾಡಿಕೊಂಡು ಇದನ್ನು ಅಳವಡಿಸ್ಕೊಂಡು ನಾವು ನಮ್ಮ ಬಗ್ಗೆ ಮೂರು ಲೈನ್ನಲ್ಲಿ ಹೇಳಬೇಕು ಮೂರು ಅಥವಾ ನಾಲ್ಕು ಇದಕ್ಕಿಂತ ಜಾಸ್ತಿ ಹೇಳ್ತು ಅಂದರೆ ಬಿಕಾಸ್ ನಾವು ಇವಾಗ ಆವಾಗಲೇ ನಾವು ಯಾರು ಅನ್ನೋದು ನಮ್ಮ ಬಯೋಡೇಟಾನಲ್ಲಿ ಗೊತ್ತಿದೆ ಅದನ್ನು ಮತ್ತೆ ರಿಪೀಟ್ ಮಾಡಿದ್ರೆ ಅಲ್ಲಿ ಕೇಳೋರಿಗೆ ಫಸ್ಟ್ ಒಂದು 30 ಸೆಕೆಂಡ್ಸಲ್ಲೇ ನಮ್ಮ ಬಗ್ಗೆ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಸೊ ಏನು ಮಾಡಬೇಕು ಸೊ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ಇವಾಗ ಆವಾಗಲೇ ಡಿಸ್ಕಸ್ ಮಾಡಿದ್ವಿ ಅಲ್ವಾ ಆ ಥರ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾದ್ರೆ ಮೈ ಸೆಲ್ಫ್ ಪೂರ್ಣಿಮಾ ರಜನಿ ಮೈ ಸೆಲ್ಫ್ ಮಿಸ್ ಪೂರ್ಣಿಮಾ ರಜನಿ ನೋ ದಟ್ಸ್ ನಾಟ್ ದ ವೇ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಆಫ್ಟರ್ ಅ ವೆರಿ ನೈಸ್ ಪ್ಲೆಸೆಂಟ್ ಗ್ರೀಟಿಂಗ್ ಐ ಆಮ್ ಪೂರ್ಣಿಮಾ ರಜನಿ ಇವಾಗ ಆವಾಗಲೇ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ I have worked as the sales director in so and so company wherein I had to lead a team of 8 to 10 members. So, allige na yaru anod aitu. If I am a fresher, I am Poornima Rajni. I have graduated, I have done my BE or BTech or BCom, whatever, from so and so college with a specialization in this subject. So, naan ivaga BE computer science madirbodu, BTech mechanical madirbodu. ಅಥವಾ ಬಿ ಎ ಆರ್ಟ್ಸ್ ಬಿ ಎ ಸೋಷಿಯಾಲಜಿ ಬಿ ಕಾಮ್ ಮಾಡಿರ್ಬೋದು ಯಾವುದಾದ್ರೂ ಸರಿ ಇದನ್ನು ಇಂಥ ಕಾಲೇಜಲ್ಲಿ ಇಂಥ ಸ್ಟ್ರೀಮಲ್ಲಿ ನಾನು ಮಾಡಿದ್ದೀನಿ ಅದು ಫಸ್ಟ್ ಲೈನ್ ಆಯಿತು ಸೊ ಸೆಕೆಂಡ್ ಲೈನ್ ವಾಟ್ ಆರ್ ಮೈ ಅಕಾಂಪ್ಲಿಷ್ಮೆಂಟ್ಸ್ ಸೊ ಫ್ರೆಷರ್ ಆಗಿದ್ದರೆ ಸೊ ವೆನ್ ಐ ವಾಸ್ ಇನ್ ಮೈ ಕಾಲೇಜ್ ಐ ಹ್ಯಾಡ್ ದಿಸ್ ಆಪರ್ಚುನಿಟಿ ಟು ಇಂಟ್ರ್ಯಾಕ್ಟ್ ವಿತ್ ವೇರಿಯಸ್ ಕ್ಲಬ್ಸ್ ಅಥವಾ ಇಂಥ ಒಂದು ಪ್ರೊಫೆಸರ್ ಕೆಳಗಡೆ ಇಂಥ ಒಂದು ಪ್ರಾಜೆಕ್ಟಲ್ಲಿ ನಾನು ಐ ವಾಸ್ ಅ ಟೀಮ್ ಮೆಂಬರ್ ಸೊ ಆ ಥರ ಆಗಬೇಕಾದ್ರೆ ಐ ವಾಸ್ ಏಬಲ್ ಟು ಡ್ರೈವ್ ದಿಸ್ ಮಚ್ ಆಫ್ ಕಂಟೆಂಟ್ ಅಥವಾ ಇಂಥ ಒಂದು ಆ ಒಂದು ಇವಾಗ ಒಂದು ಆ್ಯಪ್ ಡೆವಲಪ್ ಮಾಡಿದೆ ನಮ್ಮ ಪ್ರೊಫೆಸರ್ ಗೈಡೆನ್ಸಲ್ಲಿ ಈ ಆ್ಯಪಿಂದ ಇಷ್ಟು ಜನಕ್ಕೆ ಹೆಲ್ಪ್ ಆಯಿತು ಅಥವಾ ಈ ಥರದ್ದು ಒಂದು ಪೋರ್ಟಲ್ ರೆಡಿ ಮಾಡಿದೆ ಇಷ್ಟು ಪೋರ್ಟಲಿಂದ ಇಷ್ಟು ಇಂಥ ಅಂಡರ್ ಪ್ರಿವಿಲೇಜ್ ಮಕ್ಕಳಿಗೆ ಈ ಥರದವ್ರಿಗೆಲ್ಲ ವಿ ವರ್ ಏಬಲ್ ಟು ರೀಚ್ ಔಟ್ ಆ ಥರ ಒಂದು ಅಕಾಂಪ್ಲಿಷ್ಮೆಂಟ್ ಬಗ್ಗೆ ಒಂದು ಚಿಕ್ಕದು ಒಂದು ಮಾಹಿತಿ ಇರಬೇಕು ಅಥವಾ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಇವಾಗ ಐ ವಾಸ್ ಇನ್ಸ್ಟ್ರೂಮೆಂಟಲ್ ಇನ್ ಡ್ರೈವಿಂಗ್ ದಿಸ್ ಪ್ರಾಜೆಕ್ಟ್ ವೇರ್ ಇನ್ ಐ ವಾಸ್ ಏಬಲ್ ಟು generate a revenue of say like 3 billion or 10 lakhs for the company. E process alli I was able to upgrade myself with so and so skills. So next I would want to join this company because I feel with the set of skills that I have already gathered, I would be able to invest this much of my skills and my time to the company and also upgrade myself. Fresher ಆಗಿತ್ತು ಅಂದರೆ ಇವಾಗ ಸಾಕಷ್ಟು ವರ್ಷಗಳಿಂದ ಈ ಕಂಪನಿ ಇಫ್ ಇಟ್ ಇಸ್ ಅ ಸ್ಟಾರ್ಟ್ಅಪ್ ದೆನ್ ಯು ಕ್ಯಾನ್ ಆಲ್ಸೋ ಟೆಲ್ ದ್ಯಾಟ್ ಯು ನೋ ಸಿನ್ಸ್ ಎವ್ರಿಬಡಿ ಈಸ್ ಇನ್ ಅ ನ್ಯೂ ಡೈಮೆನ್ಷನ್ ಆಫ್ ವರ್ಕ್ ಏರಿಯಾ I think I will be able to invest this much of time or I would be able to involve myself for this startup anta helbodu athava prior experience ittu andre ee experience irodra jotege nanu ee company nalli ee job ge nanu apply ಮಾಡಿ ನನಗೆ ಈ ಜಾಬ್ ಸಿಕ್ತು ಅಂದ್ರೆ I will be able to upgrade myself and contribute this much to the company so ee tara moor line nalli namma bagge helkondaga the interviewer will get a very fair idea of what you are andre ನಿಮ್ಮ ಬಗ್ಗೆ ಹೊಗಳ್ಕೊಳ್ಳದೇನೆ ನಿಮ್ಮ ಬಗ್ಗೆ ಸಾಕಷ್ಟು ಮಾಹಿತಿನ ಎರಡು ಲೈನಲ್ಲಿ ನೀವು ಹೇಗೆ ನಿಮ್ಮ ಬಗ್ಗೆ ಹೇಳ್ಕೊಳ್ತಾ ಇದ್ದೀರಾ ಅನ್ನೋದನ್ನ ಈಸಿಯಾಗಿ ಗ್ರಹಣೆ ಮಾಡ್ತಾರೆ. ಸೊ ದೇರ್ ಯು ಹ್ಯಾವ್ ಆಲ್ರೆಡಿ ಕ್ರಿಯೇಟೆಡ್ ದ ಫಸ್ಟ್ ಇಂಪ್ರೆಷನ್. ಎಲ್ಲರೂ ಹೇಳ್ತಾರೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಆ ಒಂದು ವಿಂಡೋ ಪೀರಿಯಡ್ ಇಟ್ಸ್ ಅ ಗೋಲ್ಡನ್ ಆಪರ್ಚುನಿಟಿ. ಆ ಒಂದು ವಿಂಡೋ ಪೀರಿಯಡ್ ಇರುತ್ತಲ್ಲ ಅದನ್ನು ನಾವು ವಿ ಹ್ಯಾವ್ ಟು ಯುಟಿಲೈಸ್ ಇಟ್ ಟು ದ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ವಿ ಶುಡ್ ಯುಟಿಲೈಸ್ ದ್ಯಾಟ್ ಆಪರ್ಚುನಿಟಿ ಟು ಮಾರ್ಕೆಟ್ ಅವರ್ ಸೆಲ್ಫ್ ವಿತೌಟ್ ಬೀಯಿಂಗ್ ನನ್ನ ಬಗ್ಗೆ ಇವಾಗ ಎಲೆಕ್ಷನ್ ಕ್ಯಾಂಪೇನ್ ಥರ ನಾನು ಈ ಥರ ಮಾಡಿದೆ, ನಾನು ಈ ಥರ ಮಾಡ್ತೀನಿ, ನಿಮ್ಮ ಕಂಪ್ನಿಗೆ ನಾನು ಇದನ್ನು ಮಾಡ್ತೀನಿ, ಇದನ್ನು ಮಾಡಿಕೊಡ್ತೀನಿ, ನನಗೆ ಅದು ಬರುತ್ತೆ ಇದು ಬರುತ್ತೆ. ಸೊ ನೋ ಪ್ರಾಪಗ್ಯಾಂಡ, ನೋ ಕ್ಯಾಂಪೇನಿಂಗ್, ಆ ಥರ ಅನ್ನಿಸ್ಬಾರ್ದು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಇಂಥವನು ಇಂಥದ್ದನ್ನು ಓದಿದ್ದೀನಿ, ಇಂಥದ್ದನ್ನು ಡೆಲಿವರ್ ಮಾಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಹೇಳಿದಾಗ ಸೊ ವಿ ಆರ್ ಟೆಲಿಂಗ್ ವಾಟ್ ವಿ ಆರ್ ಆಸ್ ಅ ಪರ್ಸನ್ and then what are our accomplishments and what we can contribute to the company. So ಈ ಎಲ್ಲ ವಿಷಯಗಳನ್ನ ನಾವು ಸಂಕ್ಷಿಪ್ತವಾಗಿ ಹೇಗೆ ಹೇಳಬೇಕು ಅನ್ನೋದು ಇಟ್ಸ್ ನಾಟ್ ಅ ಈಸಿ ಜಾಬ್. ಯಾಕೆ ಅಂದರೆ ಪ್ರತಿಯೊಂದು ಹುದ್ದೆಗೆ ಅಪ್ಲೈ ಮಾಡಿದಾಗ್ಲೂ ಆ ಒಂದು ಜಾಬ್ ಡಿಸ್ಕ್ರಿಪ್ಷನ್ ಬೇರೆ ಇರುತ್ತೆ, ಆ ಒಂದು ಜಾಬ್ದು ಡಿಮ್ಯಾಂಡ್ಸ್ ಬೇರೆ ಇರುತ್ತೆ. ಸೊ ಆ ಜಾಬ್ ಡಿಮ್ಯಾಂಡ್ಗೆ ಆ ಜಾಬ್ ಡಿಸ್ಕ್ರಿಪ್ಷನ್ಗೆ ನಮ್ಮ ಪ್ರೊಫೈಲ್ನ ನಮ್ಮನ್ನು ನಾವು ಹೇಗೆ ಮಾರ್ಪಾಟು ಮಾಡಿಕೊಂಡು ಅಳವಡಿಸ್ಕೊಂಡು ಅದನ್ನು ನಾವು ಹೇಗೆ ಪ್ರೊಜೆಕ್ಟ್ ಮಾಡ್ತೀವಿ ಅನ್ನೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಆಸ್ ಐವ್ ಆಲ್ರೆಡಿ ಟೋಲ್ಡ್ ಯು, ಈ ಜಾಬ್ ಇಂಟರ್ವ್ಯೂ ಕೊಡೋದು ಇಸ್ ಡೆಫಿನೆಟ್ಲಿ ಅನ್ ಆರ್ಟ್. ಇಟ್ಸ್ ನಾಟ್ ಲೈಕ್ ಅ ರಾಕೆಟ್ ಸೈನ್ಸ್. ಶ್ಯೂರ್ ಶಾರ್ಟ್ ಫಾರ್ಮುಲಾ ಇದ್ದೇ ಇರುತ್ತೆ. ಏನು ಅಂದರೆ ಅದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ಸ್ ಮಾಡ್ಕೋಬೇಕು. ಸೊ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಇಸ್ ಅ ಕಂಪಲ್ಸರಿ ಕ್ವೆಶ್ಚನ್. ಆ್ಯಂಡ್ ವೆನ್ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಥವಾ ಹೂ ಯು ಆರ್ ಅಂತ ಕೇಳಿದಾಗ ದಟ್ ಯು ಕೆನಾಟ್ ರಿಯಲಿ ಹ್ಯಾವ್ ಅ ಡಿಫ್ರೆಂಟ್ ಆನ್ಸರ್ ಎವ್ರಿ ಟೈಮ್. ಬಟ್ ವೆನ್ ಇಟ್ ಕಮ್ಸ್ why should I join your company, or what is the benefit that I derive from joining this organization, or what is it that I can contribute to the development of this organization ಅನ್ನೋದು ಆ ಲಾಸ್ಟ್ ಲೈನ್ ಕ್ಯಾನ್ ಬಿ ಆಲ್ವೇಸ್ ಮಾಡಿಫೈಡ್. ಸೊ ಇದ್ರ ಬಗ್ಗೆ ನಾವು ಕೂತು ಪರಿಶೀಲನೆ ಮಾಡಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿದಾಗನೇ ನಾವು ವಿ ವಿಲ್ ಬಿ ಏಬಲ್ ಟು ಫಾರ್ಮುಲೇಟ್ ಅವರ್ ಆನ್ಸರ್ ಲೈಕ್ introducing about myself. So ಇದು ಒಂದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್, ಶ್ಯೂರ್ ಶಾರ್ಟ್ ಕ್ವೆಶ್ಚನ್, ಖಂಡಿತ ಎಲ್ಲರೂ ಕೇಳ್ತಾರೆ. ಇದಕ್ಕೆ ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ತು ಅಂದರೆ ಖಂಡಿತ ದ ಫಸ್ಟ್ 1 minute ಇಟ್ ವಿಲ್ ಬಿ ಅನ್ ಅಮೇಝಿಂಗ್ ಇಂಪ್ರೆಷನ್ ವಾಟ್ ಯು ವುಡ್ ಬಿ ಕ್ರಿಯೇಟಿಂಗ್ ಅಬೌಟ್ ಯುವರ್ ಸೆಲ್ಫ್. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, YouTube ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.